ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಮೂಡಿಗೆರೆ ತಾಲೂಕಿನ ತತ್ಕೊಳ ಮೀಸಲು ಅರಣ್ಯ ಸರಹದ್ದಿನ ಹಳ್ಳಿಗಳಲ್ಲಿ ಆನೆಗಳ ದಾಳಿಯಿಂದ ಉಂಟಾಗುತ್ತಿದ್ದ ಅವಘಡಗಳನ್ನು ತಪ್ಪಿಸಲು ಕಾಡಿನ ಗಡಿ ರೇಖೆಯಲ್ಲಿ ತೂಗುಬೇಲಿ ನಿರ್ಮಾಣ ಮಾಡಲಾಗಿದೆ. ಕಾಡು ಪ್ರಾಣಿಗಳು ಮತ್ತು ಮಾನವನ ನಡುವಿನ ಸಂಘರ್ಷ ತಡೆಯಲು ಸುಮಾರು 10 ಕಿಲೋಮೀಟರ್ ಸೌರಶಕ್ತಿ ಆಧಾರಿತ ತೂಗುಬೇಲಿಗಳನ್ನು ನಿರ್ಮಿಸಲಾಗಿದೆ. ಕಂಬಗಳಿಗೆ ತೂಗುಬೇಲಿಗಳನ್ನು ಅಳವಡಿಸಲಾಗಿದ್ದು ಸೌರಶಕ್ತಿಯ ಬ್ಯಾಟರಿಗಳಿಂದ ಪ್ರಾಣಿಗಳಿಗೆ ಹಾನಿಯಾಗದಂತೆ ವಿದ್ಯುತ್ ಹರಿಸಲಾಗುತ್ತಿದೆ. ಇದರಿಂದ ಇತ್ತೀಚಿನ ದಿನಗಳಲ್ಲಿ ಕಾಡಂಚಿನಲ್ಲಿನ ಗ್ರಾಮಗಳಿಗೆ ಆನೆಗಳ ಉಪಟಳ ತಗ್ಗಿದೆ. ಡಿಡಿ ನ್ಯೂಸ್ನೊಂದಿಗೆ ಬಿದ್ರಹಳ್ಳಿ ಗ್ರಾಮದ ಕಾಫಿ ಬೆಳೆಗಾರ ಪ್ರಭಾಕರ್, ಕಳೆದ ಹಲವು ವರ್ಷಗಳಿಂದ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿತ್ತು. ವಿದ್ಯುತ್ ಕಂಬಗಳ ಮಾದರಿಯಲ್ಲಿ ತೂಗುಬೇಲಿ ನಿರ್ಮಿಸಿರುವುದರಿಂದ ಕಾಡೆಮ್ಮೆ ಹಾಗೂ ಆನೆಗಳ ಹಾವಳಿ ತಪ್ಪಿದೆ ಎಂದರು. ಒಂದು ವರ್ಷದಿಂದ ಆನೆ ಹಾವಳಿ ಕಡಿಮೆ ಆಗಿದೆ, ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಿಲ್ಲ. ಇದನ್ನು ಈ ರೀತಿ ಮುಂದುವರಿಸಿ ಅದನ್ನು ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರೆ ಇದು ಸಕ್ಸಸ್ಫುಲ್ ಆಗುತ್ತೆ. ಸರ್ಕಾರದ ವತಿಯಿಂದ ಅನುದಾನ ಬಂದಿರೋದ್ರಿಂದ ಇದು ಪ್ರಥಮ ಬಾರಿಗೆ ಒಂದು ಸಕ್ಸಸ್ ಆಗಿರೋದಷ್ಟೇ. ಸುಮಾರು 9 ತಿಂಗಳಿಂದ ಯಾವುದೇ ಕಾಡು ಪ್ರಾಣಿಗಳು ಕೆಂಜಿಗೆಹಳ್ಳಿಯ ಕಾಫಿ ಬೆಳೆಗಾರ ಕೇಶವಗೌಡ, ಕಾಡು ಪ್ರಾಣಿಗಳಿಂದ ಈ ಹಿಂದೆ ಅಪಾರ ಪ್ರಮಾಣದ ಬೆಳೆ ನಾಶವಾಗುತ್ತಿದ್ದು ಬೇಲಿಯ ನಿರ್ಮಾಣದಿಂದ ಕಾಡಂಚಿನ ಗ್ರಾಮದಲ್ಲಿ ತೊಂದರೆ ತಪ್ಪಿದೆ ಎಂದು ತಿಳಿಸಿದರು. ಈ ತರದ ಐಬೆಕ್ಸ್ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮಾಡಬೇಕು ಅನ್ನುವಂಥದ್ದು ನಾನು ಒಬ್ಬ ರೈತನಾಗಿ ಅಪೇಕ್ಷೆ ಪಟ್ಟಿದ್ದೀನಿ. ಇದನ್ನು ಮೇಂಟೈನ್ ಮಾಡೋಂಥದ್ದು ಆಯಾ ಲೋಕಲ್ ಬೆಳೆಗಾರರಿಗೆ ಹೇಳ್ತಾ ಇದ್ದಾರೆ ಡಿಪಾರ್ಟ್ಮೆಂಟು. ಬಹುಶಃ ಅದು ಲೋಕಲೈಟ್ಸ್ ಮಾಡಲಿಕ್ಕೆ ಆಗಲ್ಲ, ಎಲ್ಲರೂ ಒಟ್ಟಾಗಿ ಅದು ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಡಿಪಾರ್ಟ್ಮೆಂಟೇ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಇದರಿಂದ ಈ ಭಾಗದಲ್ಲಿ ತುಂಬ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಿರ್ಮಲಾ, ತೂಗುಬೇಲಿ ನಿರ್ಮಾಣದಿಂದ ಆನೆಗಳು ಕಾಡಿನಿಂದ ಹೊರಬರುವ ಪ್ರಮಾಣ ಕಡಿಮೆಯಾಗಿದೆ, ಸುತ್ತಮುತ್ತಲ ಗ್ರಾಮಗಳ ಜನರಿಂದ ಉತ್ತಮ ಅಭಿಪ್ರಾಯ ವ್ಯಕ್ತವಾಗಿದೆ ಎಂದರು. ಇವಾಗ ಅದು ಯಾವುದೇ ತರಹದ ಕಂಪ್ಲೇಂಟ್ಸ್ ಇಲ್ಲ. ಇದರದು ನಮಗೆ ಮೇಂಟೆನೆನ್ಸ್ ಏನಂತಂದರೆ 10 ಕಿಲೋಮೀಟರ್ಸ್ ಅಷ್ಟು ನಾವು ಏನು ಟೆಂಟಕಲ್ ಫೆನ್ಸಿಂಗ್ ಮಾಡಿದ್ದೀವಿ. ಅದರದು ಈ ಟೆಂಟಕಲ್ ಫೆನ್ಸಿಂಗಲ್ಲಿ ಸುಮಾರು ಒಂದು 10 KV ವೋಲ್ಟೇಜು ಎವ್ರಿ ಡೇ ಈ ಲೈನಲ್ಲಿ ಮೇಂಟೈನ್ ಆಗಬೇಕಾಗತ್ತೆ. ತಂತಿ ಬೇಲಿ ಅಂದ್ರೆ ಟೆಂಟಕಲ್ ಫೆನ್ಸಿಂಗ್ ಅಂತ ಹೇಳ್ತೀವಿ, ಅಥವಾ ಬೇಲಿ ಅಂತ ಹೇಳ್ತೀವಲ್ಲ, ಆ ಬೇಲಿಯನ್ನು ಯಾಕೆ ನಿರ್ಮಿಸಬಾರ್ದು ಅಂತ ನಾವು ಮನವಿಯಾಗುತ್ತಿತ್ತು. ಸುಮಾರು 10-15 ಲಕ್ಷ ರೂಪಾಯಿ ಸರ್ಕಾರ ಪಾವತಿಸುತ್ತಿತ್ತು. ಭೂ ಲಕ್ಷಣಕ್ಕೆ ಅನುಗುಣವಾಗಿ ತತ್ಕುಳ ಗ್ರಾಮದ ಮುಖ್ಯ ರಸ್ತೆಯಿಂದ ಕುಂಡ್ರಾ ಗ್ರಾಮದವರೆಗೂ ಸುಮಾರು 10 ಕಿಲೋಮೀಟರ್ ಉದ್ದದ ತೂಗು ಬೇಲಿಯನ್ನು ನಿರ್ಮಿಸಲಾಗಿದೆ. ಬೇಲಿ ನಿರ್ಮಾಣವಾದ ನಂತರ ಯಾವುದೇ ಬೆಳೆ ಹಾನಿಯಾಗಿಲ್ಲ ಎಂದು ಮಾಹಿತಿ ನೀಡಿದರು. ಟೆಂಟಕಲ್ ಫೆನ್ಸಿಂಗ್ ನಿರ್ಮಿಸಿದ್ವಿ.